ಇನ್ನೂ ಒಂದು ವಾರ ಕಾಲ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸಬಹುದಾಗಿದ್ದರೂ ಹಲವು ಕಾರಣಗಳಿಗಾಗಿ ಮೀನುಗಾರಿಕಾ ಬೋಟುಗಳು ಅವಧಿಗೆ ಮುನ್ನವೇ ದಡ ಸೇರಿದೆ. ಮೀನುಗಾರಿಕೆ ಚಟುವಟಿಕೆಯನ್ನು ಜೂನ್ 15ರಿಂದ ಆಗಸ್ಟ್ 10ರವರೆಗೆ ಒಟ್ಟು 57 ದಿನಗಳ ನಿಷೇಧವನ್ನು ಹೇರಿ ಆದೇಶ ಹೊರಡಿಸಲಾಗಿದೆ. ಆದೇಶದ ಪ್ರಕಾರ ಇನ್ನು ಒಂದು ವಾರ ಕಾಲ ಮೀನುಗಾರಿಕೆ ನಡೆಸಬಹುದಾಗಿದ್ದರೂ ಅವಧಿಗೆ ಮುನ್ನವೇ ಹೆಚ್ಚಿನ ಮೀನುಗಾರಿಕಾ ದೋಣಿಗಳು ದಕ್ಕೆ ಮತ್ತು ಬೆಂಗರೆ ಪ್ರದೇಶದಲ್ಲಿ ಲಂಗರು ಹಾಕಿವೆ. ಮಳೆಗಾಲದ ಆರಂಭದಲ್ಲೇ ಸುರಿದ ಹೆಚ್ಚಿನ ಮಳೆಗಾಳಿಯಿಂದಾಗಿ ಕಡಲ ಅಬ್ಬರ ಜೋರಾದುದು ಒಂದೆಡೆಯಾದರೆ ದಡ ಪ್ರದೇಶದಲ್ಲಿ ಬೋಟ್ಗಳನ್ನು ನಿಲ್ಲಿಸಲು ಜಾಗ ಇಲ್ಲದಿರುವುದು ಇನ್ನೊಂದು ಕಾರಣ. ಕಳೆದ ವಾರಾಂತ್ಯದಲ್ಲಿ ಹಳೆ ಬಂದರು ದಕ್ಕೆಯಲ್ಲಿ ನಾನಾ ರೀತಿಯ ಮೀನುಗಳು ಏಲಂ ಆಗಿದ್ದರೆ ಈ ವಾರ ಮೀನುಗಾರಿಕೆ ಡಲ್ ಆಗಿದೆ. ಕೊಚ್ಚಿ, ಮದರಾಸು ಮೊದಲಾದೆಡೆಯಿಂದ ಮಂಗಳೂರು ದಕ್ಕೆಗೆ ಮೀನು ಬಂದರೂ ಮಳೆಗಾಲದಲ್ಲಿ ರೇಟು ದುಪ್ಪಟ್ಟು. ಹೆಚ್ಚಿನೆಡೆ ಮೀನುಗಾರರು ಹೊಳೆ ನದಿಗಳಲ್ಲಿ ಬಲೆ ಬೀಸಿ ಮೀನು ಹಿಡಿಯುತ್ತಿದ್ದಾರೆ. ಈ ಪ್ರಕ್ರಿಯೆ ಇನ್ನು ಕೆಲ ದಿನಗಳ ಕಾಲ ಸಾಗುತ್ತದೆ. ಬರ್ತಾ ಬರ್ತಾ